ಏನು ಇಷ್ಟೈತೆ ಎಲ್ಲ ಬಾಕಿ? ನಾಳೆ ಕೊಡ್ತೀನಿ ನನಗೆ. ಹೇಯ್, ಕೊಡ್ತಾರದೇ ಬಡ್ಡಿ ದುಡ್ಡು, ಅದ್ರ ಬೇರೆ ಬಾಕಿನಾ? ಇಲ್ಲ ಅಣ್ಣ, ನಾಳೆ ಕೊಡ್ತೀನಿ ಅಣ್ಣ, ಖಂಡಿತ ಕೊಡ್ತೀನಿ ಅಣ್ಣ. ನೋಡೋ, ನಾಳೆ ಬೆಳಿಗ್ಗೆ ಬಡ್ಡಿ ಬಡ್ಡಿ ಸೇರಿಸ್ಕೊಡ್ಲಿಲ್ಲ ಅಂದ್ರೆ ಗೊತ್ತಾನ ಏನು ಅಂತ? ಆಯ್ತು ಬಾರಯ್ಯ. ಸಾಲಕ್ಕೆ ಯಾಕೆ ಹೆದರ್ತೀಯ? ಕೊಡಿಸ್ತೀರಿ ಬಾ. ಮನೆ ಕೈ ಇರಕ್ಕಿಲ್ಲ, ಕಾಲು ಇರಕ್ಕಿಲ್ಲ. ಆಯ್ತು ಹೋಗ. ಅವನೇ ಕೊಡಯ್ಯ, ನೀನು ಸಾಲ ಕೊಡೋ ಧಡಿ. ಸಾಲ ಕೊಡೋ ಅಂತ ಕರ್ಕೊಂಬಂದಿದ್ಯಾ ಇಲ್ಲ ಕಟ್ಟಿರು ಅಂತ ಕರ್ಕೊಂಬಂದಿದ್ಯಾ? ಸಾಲ ಇಸ್ಕೊಂಡು ಯಾರು ಕೊಡದೇ ಇರ್ತಾರೆ ಅವನ ಭಾಗಕ್ಕೆ ಅವನ ಕಡ್ಗ. ನೀನಾಗಲ್ವಲ್ಲಪ್ಪ, ಸರಿಯಾಗಿ ಅಸಲು ಬಡ್ಡಿ ಎಲ್ಲ ಕೊಟ್ಬಿಡ್ತೀಯಲ್ಲ. ಹೌದೌದು. ಇನ್ನೊಂದು ಕೊಡು, ಈ ಸಾಲ ಮಾಡೋದು ನೀರಿಗೆ ಬಿದ್ದ ಮೇಲೆ ಬಡ್ಡಿ ಬೈಗಳ ಅನ್ನೋ ಮಳೆ ಚಳಿಗೆ ಹೆದರಲೇಬಾರದು. ಬಾ, ನೀನು ಹೇಳ್ತೀನಿ. ನಮಸ್ಕಾರ ಬುಲೆಟ್ ಬಾಬುಗಳಿಗೆ. ನಮಸ್ಕಾರ. ನಮಸ್ಕಾರ. ಏನ್ರಿ ತುಂಬಾ ಅಪರೂಪ ಬಿಟ್ಟಿದ್ರಾ? ಓಯ್ಯೋ ಅಲ್ಲ ಸರ್, ನೀವು ಒಂದ್ ಕೈನಲ್ಲಿ ಅಸಲು ಕೊಡ್ತಾ ಇರ್ತೀರಾ, ಇನ್ನೊಂದ್ ಕೈನಲ್ಲಿ ಬಡ್ಡಿ ವಸೂಲಿ ಮಾಡ್ತಾ ಇರ್ತೀರಾ. ತುಂಬಾ ಬಿಸಿ ನೋಡಿ, ನಿಮಗೆ ತೊಂದರೆ ಯಾಕೆ ಕೊಡ್ಬೇಕು ಅಂತ ಬಂದಿದ್ದಿಲ್ಲ. ಇವಾಗೇನ್ ತೊಂದರೆ ಕೊಡಕ್ಕೆ ಅಂತ ಬಂದಿರೋದು? ಅಯ್ಯೋ, ನಿಮಗೆ ತೊಂದರೆ ಕೊಟ್ಟು ಇವರಲ್ಲಿ ಯಾರು ಉಳಿಯೋಕ್ ಸಾಧ್ಯ? ಇವರು ನನ್ನ ಸ್ನೇಹಿತರು, ಇವರಿಗೆ ಸ್ವಲ್ಪ ತೊಂದರೆ ಇದೆ, ಅದರ ಪರಿಹಾರ ಮಾಡ್ಕೊಡಿ ಅಂತ ನಿಮ್ಮನ್ನ ಕೇಳೋಕ್ ಬಂದಿದ್ದೀವಿ ನಾವು. ಇವರು ನಿಮ್ ಸ್ನೇಹಿತರು? ಇವರೇ. ಇವರೇ ಏನ್ರಿ, ಏನ್ ತೊಂದರೆ ನಿಮ್ಗೆ? ಸುಮ್ಮನೆ ಏನ್ ಬಾಯ್ ಬಿಡ್ತೀಯ, ಅಲ್ಲಿ ಏನಿದೆ ನೋಡಕ್ಕೆ? ಸುಮ್ಮನೆ ಇವರದ್ದು ಒಂದ್ ಸೆಟ್ ಹಳೆ ಹಲ್ಲಿದೆ, ಕೊಳ್ತಿತ್ತು, ಅದನ್ನ ಕಿತ್ತ ಹಾಕ್ಸಿ ಒಂದು ಹೊಸ ಸೆಟ್ ಹಲ್ ಮಾಡಿಸ್ಬೇಕು ಅಂತ. ಅದಕ್ಕೆ ಸ್ವಲ್ಪ ದುಡ್ಡು ಬೇಕು, ನಿಮ್ಮ ಹತ್ರ ಸಾಲ ಕೊಡ್ಸೋಣ ಅಂತ ಕರ್ಕೊಂಬಂದೆ. ನೋಡ್ರಿ, ನನ್ನ ಹತ್ರ ದುಡ್ಡಿಸ್ಕೊಂಡು ಸತಾಯಿಸಿ ಅಲ್ಲೂ ಉದುರಿಸ್ಕೊಂಡ್ರೆ ಎಷ್ಟೋ ಜನ ಇದ್ದಾರೆ, ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಅಯ್ಯೋ, ಅಲ್ಲೇನು ತಲೆ ಬಿಟ್ಟು ಕೈ ಕಾಲ ಉದುರಿಸ್ಕೊಂಡ್ರೆ ಅದು ಗೊತ್ತಿದೆ ಬಿಡಿ. ಅಂದ್ರೆ ಇವ್ರು ಆಗಲ್ಲಪ್ಪ, ಭಾಳ ನಿಯತ್ತಿನ ಮನುಷ್ಯ. ಹಸುರು ಬಡ್ಡಿ ಎಲ್ಲ ಕರೆಕ್ಟಾಗಿ ಕೊಡ್ತಾರಪ್ಪ? ಕೊಡ್ತಾರೆ, ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಬಿಟ್ಟು ಬಿಡ್ತೀವಾ? ಗೊತ್ತಲ್ಲ. ಮತ್ತೆ ಈ ದುಡ್ಡಿಗೆ ಏನ್ ಗ್ಯಾರಂಟಿ? ಆಧಾರ ಏನು ಅಂತ? ಆಧಾರ ನಾನೇ ಇದ್ದೀನಲ್ಲ, ಆಧಾರ ಈ ದಾರ ಜನವಾರ ಹುಡುದಾರ ಎಲ್ಲ ನಾನೇ. ನೀವು ಇದಕ್ಕೆ ಆಧಾರ?